ಎಂದರೆ ಹಾಗೆ ಎಲ್ಲ ಭಕ್ತಾದಿಗಳೇ, ನಿಜಕ್ಕೂ ಈ ಒಂದು ಅದು ನಮ್ಮ ಹಿಂದೂ ಧರ್ಮದಲ್ಲಿ ವ್ಯಾಸ ಭಗವಾನರಿಗೆ ಪವಿತ್ರ ಸ್ಥಾನ ಕೊಟ್ಟಿರತಕ್ಕಂಥ ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಧರ್ಮ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದರೆ, ವ್ಯಾಸರು ಅವರು ಜನ್ಮತಃ ನೋಡಿದಾಗ ಏದೋ ಒಂದು ಸಣ್ಣ ಕುಲದಲ್ಲಿ ಹುಟ್ಟಿದರೂ ಸಹ ಬೌದ್ಧಿಕವಾಗಿ ದೊಡ್ಡ ಜ್ಞಾನಿಯಾಗಿ ಇವತ್ತು ನಾಲ್ಕು ವೇದಗಳನ್ನು ವಿಂಗಡಿಸಿರತಕ್ಕಂಥ ಪುಣ್ಯದ ಪುರುಷ ಅಂತ ಹೇಳ್ತೀವಿ. ಈ ನಾಲ್ಕು ವೇದಗಳು ನಿಜಕ್ಕೂ ಈ ವೇದಕ್ಕೂ ದೇವಾಂಗದವರಿಗೆ ತುಂಬ ಸಂಬಂಧ ಇರತಕ್ಕಂಥದ್ದು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಈ ನಾಲ್ಕು ವೇದಗಳೇನಿದ್ದಾವೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂಥೇಳಿ, ಈ ನಾಲ್ಕು ವೇದಗಳ ಜನನಿ ಗಾಯತ್ರಿ ಅಂತ ಹೇಳ್ತೀವಲ್ಲ, ಈ ನಾಲ್ಕು ವೇದಗಳಲ್ಲಿ ಏನು ಇದೆ ಅರ್ಥ ಅನ್ನುವಂಥದ್ದಿದೆ, ಆ ಸಂಸ್ಕಾರ ಅನ್ನುವಂಥದ್ದು ಏನಿದೆ, ಏನು ಕರ್ಮಕಾಂಡಲ್ಲಿ ಸಂಬಂಧಪಟ್ಟಂಥದ್ದು ಏನಿದೆ, ಅವೆಲ್ಲವನ್ನ ಸಾರವನ್ನು ಗಾಯತ್ರಿ ಮಂತ್ರದಲ್ಲಿದೆ. ಆ ಗಾಯತ್ರಿ ಮಂತ್ರದ ಅರ್ಥದ ಹಿಂದಿನ ಮಹಾರಾಜರು ಕೃಷ್ಣದೇವರಾಯ ಕಾಲದ ಹಿಂದೆ ಪ್ರೌಢದೇವರಾಯರು ನಮ್ಮ ದೇವಾಂಗ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಪೀಠ ಗಾಯತ್ರಿ ಪೀಠ ಅಂಥೇಳಿ. ಹಾಗೆ ಇದೊಂದು ದೇವಾಂಗದವರಿಗೆ ಸಂಬಂಧವಾಗಿರ್ತಕ್ಕಂಥ ಒಂದು ಸಂಸ್ಕಾರದ ಪೂಜೆ ಅಂತ ಹೇಳ್ತಿ. ನಿಜಕ್ಕೂ ಇದು ಮೊದಲು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮ ದೇವಾಂಗ ಸಂಘದ ಬೆಂಗಳೂರು ದೇವಾಂಗ ಸಂಘದಲ್ಲಿ. ಅಲ್ಲಿವರೆಗೂ ಗುರು ಪೂರ್ಣಿಮೆ ಅನ್ನುವಂಥದ್ದು ನಮ್ಮ ಸಮಾಜಕ್ಕೆ ಹೇಗೆ ಎಂತ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. ಆಗಿನ ಕಾಲದ ನಮ್ಮ ಸೆಕ್ರೆಟರಿ ಆದಂಥ ಶ್ರೀನಿವಾಸ ಮೂರ್ತಿ ಇಲ್ಲಿ ಬಂದಿದ್ದಾರೆ, ಪಕ್ಕದಲ್ಲಿದ್ದಾರೆ. ಅವರು ಖಂಡಿತವಾಗಿ ನಮ್ಮ ಸಂಘದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ, ಶ್ರೀನಿವಾಸ ಮೂರ್ತಿಯವರು ಒಂದು ಮಾತು ಹೇಳಬೇಕಾದ್ರೆ, ಒಂದು ರಾಷ್ಟ್ರೀಯ ಸೇವಾ ಸಂಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಿಸಿರ್ತಕ್ಕಂಥ ಹಿಂದೂ ಧರ್ಮದ ವಿಶ್ವ ಹಿಂದೂ ಜಾಗರಣದಲ್ಲಿ ತಮ್ಮನ್ನು ತಾವು ತೊಡಿಸಿರ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂಥವ್ರು ಸಮಾಜದಲ್ಲಿ ನಮ್ಮ ಮೊದಲು ಗುರುಪೂಜೆ ಅನ್ನುವಂಥದ್ದು ನಮ್ಮ ಮಠದಲ್ಲಿ, ಅಂದರೆ ನಾನು ಕೈಲಾಶ ಮಠದಲ್ಲಿ ಮಾಡ್ತಕ್ಕಂಥ ಪೂಜೆ ಓದ್ತಕ್ಕಂಥ ಸಂದರ್ಭದಲ್ಲಿ ಅವರ ಗುರುಗಳು ಮಾಡ್ತಕ್ಕಂಥ ಪೂಜೆ, ಅವರ ಆಶೀರ್ವಾದ ಕೇಳಿದಾಗ ಆ ಸಂದರ್ಭದಲ್ಲಿ ಬಿ ಜಿ ವೀರಣ್ಣವರು, ಚುಂಚಣ್ಣವರು, ನಾವು ಈ ಪೂಜೆ ಮಾಡ್ಬೋದಾ ಅಂತ ನಮ್ಮ ಗುರುಗಳ ಹತ್ರ ಒಂದು ಕೇಳಿದಾಗ, ಖಂಡಿತವಾಗಿ ಅಗತ್ಯವಾಗಿ ನಿಮಗೆ ದೇವಾಂಗದರಿಗೆ ಬೇಕಾದಂಥ ಪೂಜೆ ಇದು ಅಂತ ಒಂದು ಮಾತನ್ನು ಗುರುಗಳು ಹೇಳಿದ್ರಲ್ಲ. ಹಾಗಾಗಿ ಪ್ರತಿ ವರ್ಷವೂ ಸಹ ನಾವು ಪೀಠಕ್ಕೆ ಬಂದ ನಂತರ ರಾಜ್ಯದಲ್ಲಿ ಮತ್ತು ಹೊರ ರಾಷ್ಟ್ರದಲ್ಲಿ, ನಮ್ಮ ತಮಿಳ್ನಾಡಲ್ಲಿ ನಮ್ಮ ಬಂದಿರತಕ್ಕಂಥ ಏನು ನಮ್ಮ ನಲಿ ಸುಬ್ರಹ್ಮಣ್ಯ ಚೆಟ್ಟಿಯಾರ್ ಇದ್ದಾರೆ, ಅವರ ಊರಲ್ಲಿ ಮತ್ತು ಅವರ ನಮ್ಮ ಮಧುರೈ ಒಳಗೆ, ಮತ್ತು ನಮ್ಮ ಟಿ ಎನ್ ಪಳನಿಸ್ವಾಮಿ ಇದ್ದಾರೆ ಅವರ ತೋಟದಲ್ಲಿ, ಅವರ ಮನೆ ಒಳಗೆ, ಅವರ ತಿರುಪೂರಲ್ಲಿರ್ತಕ್ಕಂಥ ಅನೇಕ ಭಾಗದಲ್ಲಿ ಗುರು ಪೂರ್ಣಿಮೆಯನ್ನು ನಿರಂತರವಾಗಿ ಮಾಡತಕ್ಕಂಥ ಒಂದು ಪ್ರತಿ ವರ್ಷ ಇದು ಮಾಡಲೇಬೇಕು ಅಂಥದ್ದು ನಮ್ಮ ಗುರುಗಳ ಒಂದು ಕಟ್ಟಪ್ಪಣೆ ಇತ್ತು. ಯಾಕೆ ಅಂತೇಳಿದ್ರೆ, ಈ ನಾಲ್ಕು ವೇದಗಳ ತಾಯಿ ಗಾಯತ್ರಿ ಅಂತ ಹೇಳ್ತೀವಿ, ಈ ಗಾಯತ್ರಿ ಪೀಠದ ಅಧಿಪತಿಯಾಗಿ ನಾವು ಮಾಡಬೇಕಾದಂಥದ್ದು ಇದು ಪೂರ್ಣೆ ನಿಮಗೆ ಅಗತ್ಯವಾಗಿರ್ತಕ್ಕಂಥದ್ದು ಅಂತ ಗುರುಗಳ ಆದೇಶ ಆಗಿದೆ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಗುರು ಪೂರ್ಣಿಮೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಹಾಗಾಗಿ ಇಂಥ ಸಂಸ್ಕಾರದಿಂದ ಕೂಡಿರತಕ್ಕಂಥ ಸಮಾಜಕ್ಕೆ ಇವತ್ತು ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು ವೇದಗಳು ಅಂತ ಹೇಳ್ತೀವಿ. ನಮ್ಮ ರಮೇಶ್ ಅವರು ಮಾತಾಡಬೇಕಾದ್ರೆ ಹೇಳಿದರು, ವೇದಗಳು ನಂತರ ವೇದ ಅಂತ ಹೇಳ್ತೀವಿ. ವೇದಗಳು ಕರ್ಮಕಾಂಡವನ್ನು ಸೂಚನೆ ಮಾಡುತ್ತೆ, ವೇದಾಂತ ಅನ್ನುವಂಥದ್ದು ತತ್ವಸಾರವನ್ನು ಒಬ್ಬ ಮೋಕ್ಷಕ್ಕೆ ಸಾಧನೆಯಾಗಿರ್ತಕ್ಕಂಥದ್ದು ಉಪನಿಷತ್ತುಗಳಂತ ಹೇಳ್ತೀವಿ. ಹಾಗೆ ವೇದಗಳ ಅಂತ್ಯಭಾಗ ವೇದಾಂತ ಅಂತ ಹೇಳ್ತೀವಿ. ಹಾಗಾಗಿ ಮನುಷ್ಯನ ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ಕೊನೆಯ ಜೀವಿಗಳಿಗೆ ಅವನು ಬದುಕಿ ಹೋದಾಡ್ತಕ್ಕಂಥ ಜೀವನ ಸುಖಮಯ ಆಗಿರಬೇಕು ಅನ್ನುವಂಥದ್ದೇ ಈ ಒಂದು ವೇದಗಳ ಸಾರ ಇದೆ. ಅದರಲ್ಲಿ ನಮ್ಮ ವೈ ವಿ ತಿಮ್ಮಯ್ಯ ಅಂತರ ನಿಮಗೆ ಎಷ್ಟೋ ಜನಕ್ಕೆ ಪರಿಚಯ ಆಗಿರತಕ್ಕಂಥದ್ದು, ನಮ್ಮ ಒಂದು ಮಠಕ್ಕೆ ನಮ್ಮ ಪೀಠಕ್ಕೆ ತರಬೇಕಾದ್ರೆ ಅವರ ಪ್ರಯತ್ನ ಸಾಕಷ್ಟು ಇದಿರತಕ್ಕಂಥದ್ದು. ಅವರು ಈ ವೇದಗಳನ್ನು ಕುರಿತು ಆರ್ಯ ಸಮಾಜದಲ್ಲಿ ನಾಲ್ಕು ವೇದಗಳನ್ನು ಕನ್ನಡದಲ್ಲೇ ಪ್ರಿಂಟ್ ಮಾಡಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಈಗ ತಾವು ನೋಡಿದಿರಾ, ಆ ವೇದವನ್ನು ನಾವು ತಲೆ ಮೇಲೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡೋ ಸಂದರ್ಭದಲ್ಲಿ ಸಂಸ್ಕೃತದಲ್ಲಿ ಇರ್ತದೆ. ಆ ಸಂಸ್ಕೃತ ಅನ್ನುವಂಥದ್ದು ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ ಅಂಥೇಳಿ ಆರ್ಯ ಸಮಾಜದವರು ಅದನ್ನು ಕನ್ನಡದಲ್ಲೇ ಪ್ರಿಂಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ವೈ ವಿ ತಿಮ್ಮಯ್ಯನವರೊಬ್ಬರು ಡೈರೆಕ್ಟರ್ ಆಗಿದ್ದರು. ಅದೇ ರೀತಿಯಾಗಿ ಇವತ್ತು ನಮ್ಮ ಪಾರಸಾರ್ಥಿಯರು ಇದರಲ್ಲಿ, ಅದೇ ರೀತಿ ನಮ್ಮ ಅನೇಕ ನಮ್ಮ ಸಮಾಜದ ಮುಖಂಡರು ಆರ್ಯ ಸಮಾಜದಲ್ಲಿ ಆ ವೇದಗಳನ್ನು ಪ್ರಿಂಟ್ ಮಾಡ್ತಕ್ಕಂಥ ಸಂದರ್ಭದೊಳಗೆ ಧರ್ಮಶ್ರೀ ನಮ್ಮ ವೀರೇಂದ್ರ ಹೆಗಡೆಯವರ ಒಂದು ಪಾತ್ರ ಸಹ ಅದರಲ್ಲಿ ಇದೆಯಲ್ಲ. ಹಾಗಾಗಿ ವೇದಗಳ ತತ್ವ
ಕನ್ನಡದಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಮುಟ್ಟಬೇಕು, ಮನೆ ಒಳಗೆ ಇರಬೇಕು ಅಂಥೇಳಿ ಮನೆ ಮನೆಗೆ ವೇದ ಅನ್ನುವಂಥದ್ದೊಂದು ಸಂಸ್ಕಾರ ಅನ್ನುವಂಥದ್ದು ಒಂದು ಆಂದೋಲನ ಅನ್ನುವಂಥದ್ದು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ. ಹಾಗಾಗಿ ಕೇವಲ 5,000 ರೂಪಾಯಿ ಕೊಟ್ಟರೆ ನಾವು ವೇದಗಳನ್ನು ಕೊಡ್ತೀವಿ ಅನ್ನುವಂಥದ್ದು, 4 ವೇದಗಳನ್ನು ಕನ್ನಡದಲ್ಲಿ ಭಾಷಾಂತರ ಮಾಡಿ ಅದನ್ನು ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಇವತ್ತಿಗೂ ಅದು ನಡ್ಕೊಂಡು ಬರ್ತಾ ಇದೆ. ನಮ್ಮ ಒಂದು ವೈವಿಧ್ಯಮಯನವರ ಆಫೀಸ್ ಆಗಿರ್ತಕ್ಕಂಥ ಪ್ಯಾಲೇಸ್ ಗ್ರೌಂಡಲ್ಲಿ ಇರತಕ್ಕಂಥದ್ದು ರೋಡಲ್ಲಿದೆ, ಆ ಒಂದು ಆಫೀಸಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ನಿಜಕ್ಕೂ ನಮ್ಮ ದೇವಾಂಗದವರಿಗೆ ನಾವೇನು ಗಾಯತ್ರಿ ಮಂತ್ರ ಅಂತ ಹೇಳ್ತೀವಿ, ನಾವು ಹಾಕ್ತಕ್ಕಂಥ ಜನಿವಾರ ಏನಿದೆ ಆ ಜನಿವಾರಕ್ಕೆ ಗಾಯತ್ರಿ ಅಂತ ಹೇಳ್ತೀವಿ. ನಿಜಕ್ಕೂ ನಂತರ ಇದು ಆಷಾಢ ಪೂರ್ಣಿಮೆ ಅಂತ ನಾವು ಕರಿತೀವಿ ಆಡುಭಾಷೆಯಲ್ಲಿ, ಇದು ವ್ಯಾಸ ಪೂರ್ಣಿಮೆ ಹೇಳುತ್ತೆ. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಪೂರ್ಣಿಮೆ ಉಪಾಕರ್ಮ ಪೂರ್ಣಿಮೆ ಅಂತ ಹೇಳ್ತೀವಿ, ರಕ್ಷಾ ಪೂರ್ಣಿಮೆ ಅಂತ ಹೇಳ್ತೀವಿ. ಹಾಗೆ ಒಂದು ಅವಿನಾಭಾವ ಸಂಬಂಧವಾಗಿರ್ತಕ್ಕಂಥದ್ದು ನಾವು ಹಾಕ್ತಕ್ಕಂಥ ಸಂಸ್ಕಾರ ಮಾಡ್ತಕ್ಕಂಥ ಆಷಾಢ ಪೂರ್ಣಿಮೆ ಆಗಿರ್ಬೋದು, ರಕ್ಷಾ ಪೂರ್ಣಿಮೆ ಆಗಿರ್ಬೋದು, ನೆಕ್ಸ್ಟ್ ಮುಂದೆ ಬರ್ತಕ್ಕಂಥದ್ದು ಚತುರ್ಥಿ ಅಂತ ಹೇಳ್ತೀವಿ, ವಿನಾಯಕ ಚತುರ್ಥಿ ಅಂತ ಹೇಳ್ತೀವಿ. ಯಾಕೆಂದ್ರೆ ನಾವೆಲ್ಲ ಮಗ್ಗದವರು, ಅದನ್ನು ನಾವು ಏನು ನೇಗೆ ಮಾಡ್ತೀವಿ, ಆ ನೇಗೆಯನ್ನು ನಾವು ಮಾಡಬೇಕಾದ್ರೆ ಮೊದಲು ವಿಘ್ನೇಶನ ಪೂಜೆ ಮಾಡ್ತೀವಂತೆ. ಅದು ಮಾಡದೇ ಇದ್ದ ಪಕ್ಷದಲ್ಲಿ ಇಲಿಗಳು ಸಹ ಮಗ್ಗದಲ್ಲಿ ಹೋಗಿ ನೂಲನ್ನು ಕಡಿತಾ ಇತ್ತು ಅನ್ನೋ ಒಂದು ಸಂಸ್ಕೃತಿ ಇವತ್ತಿಗೂ ಇದೆ. ಎಷ್ಟೋ ಜನ ಮಗ್ಗದವ್ರು ಕೆಲಸ ಮಾಡುವಂಥವ್ರು ಇದ್ದೀರಿ, ಆ ಮಗ್ಗದಲ್ಲಿ ಕೆಲಸ ಮಾಡೋಂಥವ್ರಿಗೆ 3 ದಿನ ರಜಾ ಕೊಡ್ತೀವಿ ನಾವು. ನಾವು ವಿನಾಯಕ ಚತುರ್ಥಿಯಿಂದ ಹಿಡಿದು 3 ದಿನ ರಜಾ ಕೊಡ್ತೀವಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಿ, ಇವತ್ತು ವಿನಾಯಕ ಚತುರ್ಥಿ ಇದೆ, ನಾಳೆ ಇಲಿವಾರ ಅಂತ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ 3 ದಿನ ರಜಾ ಕೊಡ್ತಾರೆ ಆ ಭಾಗದಲ್ಲಿ. ಆದರೆ ಇವತ್ತು ಸಂಸ್ಕೃತಿ ಸ್ವಲ್ಪ ಅಳಿಸೋದ ಕಾರಣ ಆ 3 ದಿನ ರಜದಲ್ಲಿ ನಾವೆಲ್ಲೆಲ್ಲೋ ಬೇರೆ ಟೂರ್ ಹೋಗ್ತಾ ಇದ್ದೀವಲ್ಲ, ಆತ ಒಂದು ಸಂಸ್ಕೃತಿ ಆಗ್ತಕ್ಕಂಥ ಇವತ್ತು ಆಧುನಿಕವಾಗಿ ಬೆಳ್ಕೊಂಬಂದಿದ್ದೀವಿ. ಹಾಗಾಗಿ ಒಂದೊಂದು ಸಂಸ್ಕಾರವೂ ಸಹ ದೇವಾಂಗದರು ದೈವಿಕ ಬ್ರಾಹ್ಮಣ ಅಂತ ಹೇಳಬೇಕಾದ್ರೂ ಸಹ ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಇತಿಹಾಸ ಈ ಸಮಾಜಕ್ಕೆ ಇದೆ ಅನ್ನುವಂಥದ್ದು ಈಗಾಗಲೇ ಸುಮಾರು ಹಿರಿಯರು, ನಮ್ಮ ಒಂದು ಮುಂದೆ ಸಮಾಜದಲ್ಲಿರ್ತಕ್ಕಂಥ ಹಿರಿಯರು ಅನೇಕ ಒಂದು ಯೋಚನೆಗಳನ್ನು ಇಟ್ಕೊಂಡಂಥ ಸಂದರ್ಭದೊಳಗೆ ಆಗಿನ ಕಾಲದಲ್ಲಿ 1991 ಒಳಗೆ ಸರ್ಪಿಟಿ ತ್ಯಾಗರಾಜ ಚಟಿಯರ್ ಅಂತ ನೀವೆಲ್ಲ ಎಷ್ಟೋ ಹೆಸರು ಕೇಳಿರ್ಬೋದು. ಆ ಪುಣ್ಯಾತ್ಮರು ನಿಜಕ್ಕೂ ನಮ್ಮ ಹತ್ರ ಈಗಲೂ ಒಂದು ಪುಸ್ತಕ ಇದೆ, ಅವ್ರ ಪುಸ್ತಕದಲ್ಲಿ ಬಂದಂಥದ್ದು ಏನು ಬರೆದಂದ್ರೆ, ಇಡೀ ಅಖಿಲ ಭಾರತ ದೇವಾಂಗ ಸಮಾಜ ಅನ್ನುವಂಥದ್ದು ಸ್ಥಾಪನೆ ಮಾಡಬೇಕು, ಸಂಘಟನೆ ಮಾಡಬೇಕು ಅಂತೇಳಿ ಆಗಿನ ಕಾಲದಲ್ಲಿ 1901 ಒಳಗೆ ಬಂದಿರತಕ್ಕಂಥ ಒಂದು ಇಂಗ್ಲೀಷ್ನಲ್ಲಿ ಆಂಗ್ಲ ಭಾಷೆ ಆ ಒಂದು ಇವತ್ತಿಗೂ ಸರ್ ಪಿ ಟಿ ತ್ಯಾಗರಾಜ ಚಟಿಯರ್ ಅಂತ ನೀವು ಎಷ್ಟೋ ಜನ ಹೆಸರು ಕೇಳಿದ್ದಾರೆ. ಇವತ್ತು ಮದ್ರಾಸ್ನಲ್ಲಿ ಕಾರ್ಪೊರೇಷನ್ನಲ್ಲಿ ಮೊಟ್ಟ ಮೊದಲು ಮೇಯರ್ ಆಗಿರ್ತಕ್ಕಂಥದ್ದು ದೇವಾಂಗದವರು. ಆ ಒಂದು ಹೆಗ್ಗಳಿಕೆ ಈ ಸಮಾಜಕ್ಕೆ ಇದೆ ಅಂತ ಹೇಳ್ತೀವಿ. ಅವರು ಮಾಡಿರ್ತಕ್ಕಂಥ ಪ್ರಯತ್ನ ಇವತ್ತು ನಾವು ನಿಜಕ್ಕೂ ನೋಡಿದಾಗ 1990 ನಾವು ಪಟ್ಟಾಭಿಷೇಕ ಆದ ನಂತರ ಅವತ್ತು ನಮ್ಮ ತಿರುಚಿ ಸ್ವಾಮೀಜಿಯವರು ಯಾವುದೇ ಕಾರಣಕ್ಕೂ ಎಷ್ಟೇ ಗೊಂದಲಗಳಾಗಿರ್ಬೋದು, ಎಷ್ಟೋ ಮನಸ್ತಾಪಗಳಾಗಿರ್ಬೋದು, ತಮಿಳುನಾಡನ್ನು ಬಿಟ್ಟು ನಾವು ಮಾಡಂಗಿಲ್ಲ ಪಟ್ಟಾಭಿಷೇಕ ಅನ್ನುವಂಥದ್ದು ಒಂದು ಕರಾಖಂಡಿತವಾಗಿ ಒಂದು ಕರಾರು ಪತ್ರ ಮಾಡಿರ್ತಕ್ಕಂಥದ್ದು ನಮ್ಮ ಶ್ರೀನಿವಾಸ ಮೂರ್ತಿಗೆ ಗೊತ್ತಿರಬೇಕು ಅದೆಲ್ಲ. ಯಾಕೆಂತ ಹೇಳಿದರೆ ನಾವು ಒಂದು ಸಮಾಜವನ್ನು ಮತ್ತೊಂದು ಸಮಾಜವನ್ನು ಎಣಿಕೆ ಹೋಗೋದಿಲ್ಲ, ನಮ್ಮ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಒಂದು ಕಡೆ ಮಾಡಿಕೊಂಡು ಸಮಾಜವನ್ನು ಸಂಘಟನೆ ಮಾಡಬೇಕು ಅಂಥೇಳಿ ಈ ಗುರು ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ ನೀವು. ಅದಕ್ಕೆ ನಮ್ಮ ತಿರುಚಿ ಸ್ವಾಮೀಜಿಯವರು ಹೇಳಿದರು, ನೀವೇ ಜಗಳಾಡಿದರೆ ಸಮಾಜ ಯಾವಾಗ ಕಟ್ತೀರಿ ನೀವು ಅಂತ ಒಂದು ಮಾತು ಹೇಳಿದ್ರಲ್ಲ. ಹಾಗಾಗಿ ಇವತ್ತು ತಮಿಳುನಾಡವರಿಗೆ ಮತ್ತು ನಮ್ಮ ಹತ್ರ ಇರತಕ್ಕಂಥ ಕರ್ನಾಟಕದವರಿಗೆ ನಿಜಕ್ಕೂ ಅಲ್ಲಿ ತಮಿಳ್ ದೇವಾಂಗದರಾಗಿರ್ಬೋದು, ಕನ್ನಡ ದೇವಾಂಗದರಾಗಿರ್ಬೋದು ಅಂತ ಏನು ಭಾವನೆ ಇದೆಯಲ್ಲ, ಇವತ್ತು ನಮ್ಮ ಅಧ್ಯಕ್ಷರು ಮಾತಾಡಿದ್ರೆ ನಾವು ಯಾರು ಇಲ್ಲ, ನೀವು ನಮ್ಮವರೇ, ನಾವು ನಿಮ್ಮವರೇ, ನಾವು ನೀವು ಒಂದೇ ಅನ್ನುವಂಥ ಭಾವನೆ, ಈ ಭಾವನೆ ಬರಬೇಕಂತೇಳಿ ಬಹಳ ವರ್ಷಗಳ ಇತಿಹಾಸ ಹಿರಿಯರು ಮಾಡಿರ್ತಕ್ಕಂಥ ಪ್ರಯತ್ನ ಅಂತ ಹೇಳ್ತೀವಿ. ಹಾಗಾಗಿ ನಾವು ಮೊನ್ನೆ ತಾನೇ ರಾಜಮಂಡ್ರಿ ನಮ್ಮ ಗೋವಿಂದಪ್ಪನವರು ಹೋದ್ರಲ್ಲ, ಆ ರಾಜಮಂಡ್ರಿಯೊಳಗೆ ಒಂದು ಅಖಿಲ ಭಾರತ ಸಮಾವೇಶ ಮಾಡುವಂಥ ಸಂದರ್ಭದೊಳಗೆ ನಿಜಕ್ಕೂ ನಾವು 1998 ಸಮಾವೇಶ ಮಾಡುವಂಥ ಸಂದರ್ಭದೊಳಗೆ ಕೇವಲ ನಮಗೆ 4 ಸ್ಟೇಟ್ ಮಾತ್ರ ನಮ್ಮ ದೇವಾಂಗದವರು ಇದ್ದಾರೆ ಅಂತ ಗೊತ್ತಿತ್ತು. ಅವಾಗ ನಮಗೆ ಛತ್ತೀಸ್ಗಢ ನಮಗೆ ಅಷ್ಟು ಪರಿಚಯ ಇದ್ದಿಲ್ಲ. ಇವತ್ತಿನ ಕಾಲದಲ್ಲಿ ನೋಡಿದಾಗ ನಾವು ನಿಜಕ್ಕೂ ದಕ್ಷಿಣ ಭಾರತದಿಂದ ಹತ್ತತ್ರ ಕಾಶ್ಮೀರ ಹತ್ತತ್ರ ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ಭಾವನೆ ಇದೆ. ಯಾಕೆ ಅಂಥೇಳಿದ್ರೆ ಇವತ್ತು ರಾಜಮಂಡ್ರಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಸಮಾವೇಶ ಇದೆಯಲ್ಲ, ಆ ಸಮಾವೇಶದಲ್ಲಿ ಒರಿಸ್ಸಾದಿಂದ ಹಿಡಿದು ವೆಸ್ಟ್ ಬೆಂಗಾಲು, ರಾಜಸ್ಥಾನ, ಗುಜರಾತು, ಮಧ್ಯಪ್ರದೇಶ ಇಷ್ಟು ಭಾವದಲ್ಲಿ ಇರ್ತಕ್ಕಂಥ ಜನ ಆ ಭಾಗದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರ್ತಕ್ಕಂಥದ್ದು ನೋಡಿದಾಗ ನಿಜಕ್ಕೂ ಇದು ಅಖಿಲ ಭಾರತ ದೇವಾಂಗ ಸಮಾಜ ನಮ್ಮ ಹಿರಿಯರು ಸಾರ್ ಪಿ ಟಿ ತ್ಯಾಗರಾಜ ಚಟಿ ಆಗಿರ್ಬೋದು, ಊರುಕೊಂಡ ಹಂಪಯ್ಯನವರಾಗಿರ್ಬೋದು, ಆಗಿನ ಕಾಲದಲ್ಲಿ ಸಕ್ಕರೆ ವೆಂಕಟಪ್ಪನವರಾಗಿರ್ಬೋದು ಮಾಡಿರ್ತಕ್ಕಂಥ ಪ್ರಯತ್ನ ಏನಿದೆಯಲ್ಲ, ನಿಜಕ್ಕೂ ನಾವು ಗುರಿ ಮುಟ್ಟಲಿಕ್ಕೆ ಸುಮಾರು 80 ವರ್ಷ ಬೇಕಾಯಿತು ಅನ್ನುವಂಥದ್ದೊಂದು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಯಾವುದೇ ಭಾವನೆಗಳು ಇದಕ್ಕೆ ಸಮಾಜಕ್ಕೆ ಧಾರ್ಮಿಕವಾಗಿ ಧಕ್ಕೆ ತರಬಾರ್ದು, ಸಂಘಟನೆಗೆ ಮಾತ್ರ ನಾವು ಇರಬೇಕು ಅನ್ನುವಂಥ ಒಂದು ಯೋಚನೆಯಿಂದ
ಇವತ್ತು ಆಡಳಿತ ಮಂಡಳಿ ಆಗಿರ್ಬೋದು, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಮಂಡಳಿ ಆಗಿರ್ಬೋದು, ಸ್ವಲ್ಪ ಏರುಪೇರು ಮಾಡತಕ್ಕಂಥ ಸಂದರ್ಭಗಳಿಗೆ ಒಬ್ಬರೊಬ್ಬರಿಗೆ ಅನುಸರಿಸ್ಕೊಂಡು ಹೋಗ್ತಕ್ಕಂಥ ಭಾವನೆ ನಾವು ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾಕೆಂಥೇಳಿ ಇವತ್ತು ಸಮಾಜ ಕಟ್ಟಬೇಕಾದ್ರೆ ಅನೇಕ ಎಡರು ತಡುಗಳು ಬರೋದು ಸಹಜ. ಒಬ್ಬರನ್ನ ದ್ವೇಷದು, ಒಬ್ಬರನ್ನ ವಿಶ್ವಾಸ ಮಾಡೋದಂಥದ್ದು ಸಮಾಜದ ಕೆಲಸ ಅಲ್ಲ. ಅದಕ್ಕೆ ಇವತ್ತು ಛತ್ತೀಸ್ಗಢ ಎಮ್ ಎಲ್ ಎ ಇದ್ದಾರೆ, ನಿಜಕ್ಕೂ ಅವರು ಎಮ್ ಎಲ್ ಎ ನಿಂತ್ಕೊಂಡಾಗ ಒಂದು ಫೋನ್ ಮಾಡಿದ್ರು, ಸ್ವಾಮಿ ನಾನು ಒಬ್ಬನ ಎಮ್ ಎಲ್ ಎ ನಿಂತ್ಕೊಳ್ತಾ ಇದ್ದೀನಿ ಹೆಂಗ್ ಮಾಡೋದಂತ. ಖಂಡಿತವಾಗಿ ನಿಂತ್ಕೊಳ್ಳ್ರಿ ಅಂತ ಹೇಳಿದರು. ಯಾಕೆಂಥೇಳಿ ನಾವು ಇಲ್ಲಿ ಕರ್ನಾಟಕದಿಂದ ಕಳಿಸ್ಬೇಕಾದ್ರೆ ಇಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿದ್ದಾರೆ, ಅಲ್ಲಿ ಹೋಗ್ಲಿಕ್ಕೆ ಆಕಷ್ಟ ಹಿಂದುಡಿತಾ ಇದ್ರು. ಹಾಗಾಗಿ ನಾನೇನು ಮಾಡಿದೆ, ಉತ್ತರ ನಮ್ಮ ಪೌನಾದಲ್ಲಿರ್ತಕ್ಕಂಥ ಅರುಣ್ ಹೊರಡೆಗೆ ಫೋನ್ ಮಾಡಿ ಅಲ್ಲಿಂದ 15 ಜನ ನೀವು ಹೋಗಿ 15 ದಿವಸ ಅವ್ರ ಹತ್ರ ಕ್ಯಾನ್ವಾಸ್ ಮಾಡಿ ಅಂತ ಹೇಳಿದರು. ಅವರು ಬಿ ಜೆ ಪಿ ಆಗಿದ್ದರೂ ಸಹ ಇವರು ಕ್ಯಾನ್ವಾಸ್ ಮಾಡಿದರು. ಇವ್ರ ಜೊತೆಗೆ ಇನ್ನೊಬ್ಬರು ನಮ್ಮವರಿಯಾಗಿರ್ತಕ್ಕಂಥ ಬಿ ಜೆ ಪಿ ಕ್ಯಾಂಡಿಡೇಟ್ ಮೊದಲು ಒಬ್ಬರು ಎಮ್ ಎಲ್ ಎ ಇದ್ದರು, ಈಗ ಇಬ್ಬರು ಎಮ್ ಎಲ್ ಎ ಛತ್ತೀಸ್ಗಢದಲ್ಲಿ ಬರಲಿಕ್ಕೆ ಅವರೊಂದು ಪ್ರಯತ್ನ ಮಾಡಿದರು. ಸುಮಾರು ಸಲ ಫೋನ್ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಅಷ್ಟು ದೂರದಿಂದ ಇವತ್ತು ಗುರು ಪೂರ್ಣಿಮೆಯಲ್ಲಿ ಭಾಗವಹಿಸ್ಬೇಕನ್ನುವಂಥ ಒಂದು ಭಾವನೆ ಇದೆಲ್ಲ. ನಿಜಕ್ಕೂ ನಮ್ಮ ಸಮಾಜಕ್ಕೆ ನಾವು ಸ್ವಾಭಿಮಾನವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತೀವಿ. ಹಾಗಾಗಿ ಎಲ್ಲಿ ನಮ್ಮ ಸಮಾಜದ ಬಗ್ಗೆ ನಾವು ಸ್ವಾರ್ಥ ಇಟ್ಕೊಂಡು ಕೆಲಸ ಮಾಡ್ತೀವೋ ನಿಜಕ್ಕೂ ಸಮಾಜ ಸಂಘಟನೆ ಆಗುತ್ತೆ. ಆದರೆ ನಿಸ್ವಾರ್ಥದಿಂದ ಕೆಲಸ ಮಾಡಬೇಕಾದಂಥದ್ದು ಕೆಲವೊಂದಿದೆ. ಕೆಲವೊಂದು ವಿಚಾರದಲ್ಲಿ ನಿಸ್ವಾರ್ಥ ತೋರಿಸ್ಬೇಕಾಗುತ್ತೆ, ಕೆಲವೊಂದು ವಿಚಾರದಲ್ಲಿ ಸ್ವಾಭಿಮಾನವನ್ನು ಸಹ ತೋರಿಸ್ಬೇಕಾದಂಥ ಸಂದರ್ಭ ಒದಗಿ ಬರತಕ್ಕಂಥದ್ದು. ಹಾಗಾಗಿ ಇವತ್ತು ವಿಶಾಲವಾದಂಥ ಕರ್ನಾಟಕದೊಳಗಾಗಿರ್ಬೋದು, ವಿಶಾಲವಾದಂಥ ಭಾರತದಲ್ಲಾಗಿರ್ಬೋದು, ಇವತ್ತು ಸಮಾಜ ಕಟ್ಟಬೇಕಂತ ಹೇಳಿ ಕಳೆದ 15 ದಿನಗಳಿಂದ ಮಹಾರಾಷ್ಟ್ರದಿಂದ ಒಬ್ಬರು ಬಂದಿದ್ರಲ್ಲ, ಸುಮಾರು ಒಂದು 15 ಜನ ಬಂದು, ಸ್ವಾಮಿ ನಾವು ಇಲ್ಲೇ ಕುಂತ್ರ ಸಾಗದಲ್ಲ, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇವನ್ನ ಒಬ್ಬರಿಗೊಬ್ಬರನ್ನ ಸಂಪರ್ಕ ಮಾಡತಕ್ಕಂಥ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ ಅಂತ ಹೇಳಿ 15 ದಿವಸಗಳಿಂದ ಹೇಳಿದ್ರಲ್ಲ. ಹಾಗಾಗಿ ಇವತ್ತು ಪ್ರತಿ ಸ್ಟೇಟ್ನಲ್ಲಿ, ಪ್ರತಿ ಒಂದು ರಾಜ್ಯದಲ್ಲಿ ದೇವಾಂಗದವ್ರನ್ನ 15-15 ಜನ ಗುರುತನೆ ಮಾಡಿ ಒಂದು ಅಖಿಲ ಭಾರತ ದೇವಾಂಗ ಫೆಡರೇಷನ್ ಮಾಡಬೇಕಂಥೇಳಿ ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಒಂದು ಉಸ್ತುವಾರಿಯನ್ನು, ಸಂಚಾಲಕವನ್ನು ನಮ್ಮ ಗೋವಿಂದಪ್ಪನವರು ಇಲ್ಲಿ ಕುಂತಿದ್ದಾರೆ. ಗೋವಿಂದಪ್ಪನವರಿಗೆ ಅವರಿಗೆ ಒಂದು ಪಿ ಆರ್ ಓ ಅನ್ನುವಂಥದ್ದು ಒಂದನ್ನು ಪದವಿ ಕೊಟ್ಟು ಅವ್ರನ್ನ ಸಂಪರ್ಕ ಸೇತುವೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಭಾವನೆಯನ್ನು ಅವ್ರಿಗೆ ಒದಿಸಿದ್ದೀವಿ. ಯಾಕೆಂಥೇಳಿ ಇನ್ನು 2 ವರ್ಷದೊಳಗೆ, ಈ 2 ವರ್ಷದೊಳಗೆ ಅಖಿಲ ಭಾರತ ದೇವಾಂಗ ಫೆಡರೇಷನ್ ಮಾಡಲಿಕ್ಕೆ ಈಗಾಗಲೇ ಪೂರ್ವವಾಗಿರ್ತಕ್ಕಂಥ ತಯಾರಿ ಸಾಕಷ್ಟು ಮಾಡಿದ್ದಾರೆ. ಯಾಕೆಂದ್ರೆ ಇವತ್ತು ಆಚಾರದಲ್ಲಿ, ವಿಚಾರದಲ್ಲಿ ನಮ್ಮನ್ನು ನಾವು ಗುರುತಿಸಬೇಕು. ಭಾಷಾ ಮಾತ್ರ ಬೇರೆ ಇರ್ಬೋದು, ಇವತ್ತು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ತಮಿಳ್ನಾಡವರು, ನಾವು ಅವರು ಕನ್ನಡ ಇವತ್ತಿಗೂ ನೋಡಿ ಸುಮಾರು ವರ್ಷವಾದರೂ ಸಹ ಕನ್ನಡ ಮರೆತಿಲ್ಲ, ಅದನ್ನು ಮೆಚ್ಕೋಬೇಕಾದಂಥದ್ದು. ಇವತ್ತಿಗೂ ಅವ್ರ ಮನೆ ಒಳಗೆ ತಾಯಿ ಭಾಷೆ ಕನ್ನಡ ಅಂತ ಹೇಳ್ತಾರೆ. ಅಂಥ ಒಂದು ಸಂಘಟನಾತ್ಮಕವಾದಂಥ ಕೆಲಸ ಇವತ್ತು ಆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಆಲ್ ಇಂಡಿಯಾ ದೇವಾಂಗ ಅಧ್ಯಕ್ಷರಂತ ಯಳಂಗೋ, SSMP ಯಳಂಗೋ ಅವರು, ನಿಮಗೆ ಗೊತ್ತಿರ್ಬೋದು, ಸಾಕಷ್ಟು ಸಲ ಇಲ್ಲಿ ಬಂದಿದ್ದಾರೆ, ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಲ್ಲಿ ಸುಬ್ರಹ್ಮಣ್ಯ ಶೆಟ್ಟಿ ಅವರು ಇಲ್ಲಿ ಬಂದಿದ್ದಾರೆ. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ ಸುಮಾರು ಕೆಲಸ ಇದ್ರೂ ಸಹ ಇದು ನಮ್ಮ ಕೆಲಸ, ನಮ್ಮ ಸಮಾಜದ ಕೆಲಸ, ನಮ್ಮ ಮಠದ ಕೆಲಸ ಅಂತಕ್ಕಂಥ ನಿಸ್ವಾರ್ಥವಾಗಿ ಬಂದಂಥದ್ದು ಈ ಸಮಾಜ ಕಟ್ಟಲಿಕ್ಕೆ ಆಗತ್ತೆ. ಈ ಸಂದರ್ಭದೊಳಗೆ ಇವತ್ತು ನಿಜಕ್ಕೂ ಒಂದು ಮೆಚ್ಚಬೇಕಾದಂಥದ್ದು ಅಂತ ಹೇಳಿದ್ರೆ, ಇವತ್ತು ರಾಷ್ಟ್ರದಲ್ಲಿ ನಮ್ಮ ಗುರುಪೀಠ ಅಂತ ಹೇಳಿದ್ವಲ್ಲ, ಆ ಗುರುಪೀಠ ಒಂದಿದೆ, ಅದನ್ನು ನಾವೆಲ್ಲ ರೀತಿಯಿಂದ ಬಲಪಡಿಸ್ಬೇಕಂತೇಳಿ ಈಗಾಗಲೇ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ. ಮುಂದಿನದೊಳಗೆ ಈ ಗುರು ಪೂರ್ಣಿಮೆ ಅನ್ನುವಂಥದ್ದು ಬೇರೆ ರಾಷ್ಟ್ರದಲ್ಲಿ ಮಾಡಬೇಕು ಅಂತ ಒಂದು ಯೋಚನೆ ಸಹ ಇದೆ. ಆಗಲೇ ನಮ್ಮ ಮೋತಿಲಾಲ್ ದೇವಾಂಗದವರು ಇದನ್ನು ನಾವು ಮಾಡೋಣ ಸ್ವಾಮಿ ಅಂತ ಒಂದು ಮಾತನ್ನು ಹೇಳಿದರು. ಇದ್ರ ಜೊತೆ ನಾವು ಅಖಿಲ ಭಾರತ ಒಂದು ಸಮಾವೇಶ ಸಹ ನಾನು ಮಾಡಿಕೊಡ್ತೀನಿ, ನಾನು ಮಾಡ್ತೀನಿ ಅಲ್ಲಿ ಅನ್ನುವಂಥದ್ದು ಒಂದು ಮಾತನ್ನು ಹೇಳಿದ್ರಲ್ಲ. ಹಾಗಾಗಿ ಪ್ರತಿಯೊಂದು ರಾಜ್ಯದಲ್ಲಿ ಸಂಘಟನಾತ್ಮಕವಾದಂಥ ಮನೋಭಾವನೆ ಬೆಳಿಬೇಕು, ಸಮಾಜದಲ್ಲಿ ಸಾಮರಸ್ಯವಾಗಿ ಬೆಳಿಬೇಕಾದಂಥದ್ದು ಇವತ್ತು ಅವಶ್ಯಕವಾಗಿ ಇದೆ, ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗಾಗಿ ಇವತ್ತು ಗುರು ಪೂರ್ಣಿಮೆ, ಇವತ್ತು ಎಂ ರಮೇಶ್ ಅವರು ಸಾಕಷ್ಟು ವಿಚಾರ ತಮಗೆ ತಿಳಿಸಿದ್ದಾರಲ್ಲ, ಯಾಕೆಂದ್ರೆ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೆ, ರಮೇಶ್ ಅವರು ಅದರ ಬಗ್ಗೆ ಕೂಲಂಕುಷವಾಗಿ ತಮಗೆ ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ಗುರು ಪೂರ್ಣಿಮೆ ನಿಜಕ್ಕೂ ಈ ಆಷಾಢ ಶುದ್ಧ ಪೂರ್ಣಿಮೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಸಮಯ ಸಾಕಷ್ಟು ಆಗಿದೆ, ತಮ್ಮೆಲ್ಲರಿಗೂ ಸಹ ಆ ಗುರು ಭಗವಾನು, ಆ ವ್ಯಾಸ ಭಗವಂತರು ತಮ್ಮೆಲ್ಲರೂ ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತೇಳಿ ನಾವು ತುಂಬರಿಂದ ಹಾರೈಸುತ್ತಾ 2 ಮಾತನ್ನು ಮುಕ್ತಾಯ ಮಾಡ್ತೀವಿ. ಆಶೀರ್ವಚನ ತಮ್ಮೆಲ್ಲರಿಗೂ.